ಶಿವಮೊಗ್ಗದಲ್ಲಿ ಗೌರಿ ಗಣೇಶ ಹಬ್ಬವನ್ನ ಆಚರಿಸಲು ಶಿವಮೊಗ್ಗದ ಜನತೆ ಸಂಭ್ರಮದಿಂದ ಕಾಯುತ್ತಿದ್ದಾರೆ. ಭಾದ್ರಪದ ಶುಕ್ಲದ ಚೌತಿಯಂದು ಬರುವ ಗೌರಿ ಗಣೇಶನನ್ನ ಸ್ವಾಗತಿಸಲು ಶಿವಮೊಗ್ಗ ಜನತೆ ಸಜ್ಜಾಗಿದೆ. ಶಿವಮೊಗ್ಗದ ಗಾಂಧಿ ಬಜಾರ್ನಲ್ಲಿ ಖರೀದಿಗಳು ಜೋರಾಗಿವೆ. ಹಬ್ಬಕ್ಕೆ ಬೇಕಾದ ವಸ್ತುಗಳ ಖರೀದಿಯಲ್ಲಿ ಗ್ರಾಹಕರು ವ್ಯಸ್ತರಾಗಿದ್ದಾರೆ. ಪ್ರತಿ ಬಾರಿಯಂತೆ ಈ ಸಲವು ಹೂವು ಹಣ್ಣುಗಳ ಬೆಲೆ ಕೊಂಚ ಏರಿಕೆಯಾಗಿದೆ. ಮತ್ತೊಂದೆಡೆ ಮಾರ್ಕೆಟ್ಗೆ ಬಣ್ಣ ಬಣ್ಣದ ಗಣಪ, ಪರಿಸರ ಸ್ನೇಹಿ ಗಣಪಗಳು ಲಗ್ಗೆ ಇಟ್ಟಿವೆ. ಶಿವಮೊಗ್ಗದ ಮೀನಾಕ್ಷಿ ಭವನ ಮೈದಾನದಲ್ಲಿ ಗೌರಿ ಗಣೇಶ ಮೂರ್ತಿಗಳನ್ನ ಖರೀದಿಸಲು ಗ್ರಾಹಕರು ಮೂಗಿಬಿದ್ದಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವಿಜೃಂಭಣೆಯಿಂದ ಗಣೇಶೋತ್ಸವ ಸಮಿತಿ ಮತ್ತು ಗೌರಮ್ಮನನ್ನು ನಮ್ಮ ಶಿವಮೊಗ್ಗ ತಾಲೂಕು ಪುರದಾಳು ಗ್ರಾಮದಲ್ಲಿ ಭಾರಿ ಅದ್ಧೂರಿಯಾಗಿ ಆಚರಣೆ ಮಾಡ್ತೀವಿ. ಇವತ್ತು ಗೌರಮ್ಮನನ್ನು ತಗೊಬಂದು ಒಂದು ವಂಶ ಪಾರಂಪರೆಯಾಗಿ ನಮ್ಮ ಊರಿನ ಒಂದು ಇದು ಎಲ್ಲ ಹೆಣ್ಮಕ್ಕಳು ಸಹ ಬಳೆ ಮತ್ತು ಇತರ ವಿಶೇಷವಾಗಿ ಅಲಂಕಾರವನ್ನು ಕೊಂಡು ಸ್ವಾಮಿ ಗೌರಮ್ಮನನ್ನು ಗಂಗಾ ನದಿಯಿಂದ ತಂದು ಪೂಜೆಯನ್ನು ಮಾಡಿ ಮನೆ ಪ್ರವೇಶ ಮಾಡಿ ಮೂರು ದಿವಸ ಇಡ್ತೀವಿ. ಹಾಗೆಯೇ ಶ್ರೀ ಗಣೇಶನನ್ನು ಇವತ್ತೇ ತಗೊಂಡೋಗಿ ಇಟ್ಕೊಂಡು ನಾಳೆ ಅವ್ರನ್ನ ಪ್ರತಿಷ್ಠಾಪನೆ ಮಾಡ್ತೀವಿ. ಯಾಕಂತಂದರೆ ಹೆಚ್ಚು ಕಡಿಮೆ 1500 ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಪುರದಾಳ ಗ್ರಾಮದಲ್ಲಿ ನಾಳೆ ಇವತ್ತಂದು ನಾಳೆ ಮಾಡಲಿಕ್ಕೆ ಆಗೋದಿಲ್ಲ. ಆ ಕಾರಣದಿಂದ ಇವತ್ತೇ ತಗೊಂಡೋಗಿ ಇಟ್ಕೊಂಡು ಒಳ್ಳೆ ರೀತಿಯಲ್ಲಿ ಆಚರಣೆಯನ್ನು ಮಾಡಿ ನಾಳೆ ಪ್ರತಿಷ್ಠಾಪನೆ ಮಾಡ್ತೀವಿ. ಹಾಗೆಯೇ 50ನೇ ವರ್ಷದ ಗಣೇಶೋತ್ಸವ ಸಮಿತಿ ಪುರದಾಳು ಈ ವರ್ಷ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕಂತ ಮಾಡ್ತಾ ಇದ್ದೀವಿ. ಎಲ್ಲರೂ ಸೇರಿ ಯುವ ಪಡೆಗಳು, ಊರಿನ ಮುಖಂಡರು ಮತ್ತು ಗ್ರಾಮದ ಸರ್ವತೋಮುಖ ಸರ್ವಾಂಗೀಣ ಅಭಿವೃದ್ಧಿಗೆ ಎಲ್ಲರೂ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಹಾಗೆಯೇ ಏನಂದರೆ ವರ್ಷದಿಂದ ಈ ಸಲ ಗಣೇಶನನ್ನು ಪರ್ಚೇಸ್ ಮಾಡೋದು ಭಾರಿ ಕಾಸ್ಟ್ಲಿ ಆಗಿದೆ, ಅಂದರೆ ಜಾಸ್ತಿ ಆಗಿದೆ. ಹೋದನೇ ವರ್ಷ ಈ ವರ್ಷ ಎಲ್ಲ ಕಡಿಮೆ ಕಡಿಮೆ ತೊಗೊಂಡು ಹೋಗ್ತಿದ್ವಿ. ಈ ಸಲ ಭಾರಿ ಒಂದು ಜಾಸ್ತಿ ರೇಟನ್ನು ಹೇಳ್ತಾ ಇದ್ದಾರೆ. ಆದರೂ ನಾವು ಭಾರಿ ಒಂದು ಇದರಲ್ಲಿ ಸೇರಿಕೊಂಡು ಒಂದು 25-30 ಜನ ಯುವ ಪಡೆಗಳು ಬಂದು ಎಲ್ಲ ಒಂದು ರೀತಿಯಲ್ಲಿ ಇದು ಮಾಡಿ 11,000ಕ್ಕೆ ಸ್ವಾಮಿ ವಿಘ್ನೇಶ್ವರನನ್ನು ಖರೀದಿ ಮಾಡಿ ಈಗಾಗಲೇ ಪುರದಾಳಕ್ಕೆ ರಾಜಬೀದಿ ಉತ್ಸವದ ಮೇರೆಗೆ ಹೋಗ್ತಾ ಇದೆ. ಹಾಗೆಯೇ ಇನ್ನೂ ಒಂದು ವಿಶೇಷ ಅಂತಂದರೆ ಪುರದಾಳು ಗ್ರಾಮದಲ್ಲಿ ಈ ಸಲ ಒಳ್ಳೆ ರೀತಿಯಾಗಿ ಮಾಡಬೇಕು ಮತ್ತು ಎಲ್ಲ ತುಂಗ ಮೇಲ್ದಂಡೆ ಡ್ಯಾಮ್ಗಳೆಲ್ಲ ಸಹ ತುಂಬಿ ಎಲ್ಲ ಒಂದು ಸಂಪನ್ಮೂಲವಾಗಿ ಸಂಪತ್ಭರಿತವಾಗಿ ಜನಗಳಿದ್ದಾರೆ. ಆದ್ದರಿಂದ ಸ್ವಾಮಿ ಗೌರಮ್ಮ ಮತ್ತು ಗಂಗಮ್ಮ ಮತ್ತು ವಿಘ್ನೇಶ್ವರ ಎಲ್ಲ ಸೇರಿ ಊರಿನ 5 ದಿವಸ ಕಾರ್ಯಕ್ರಮವನ್ನು ಮನೆ ಕೆಲಸ ಎಲ್ಲ ಬದಿಗಿಟ್ಟು ಒಳ್ಳೆ ರೀತಿಯಲ್ಲಿ ಮಾಡಿ ನಮ್ಮ ಒಂದು ಗ್ರಾಮದ ಬಾರೆಹಳ್ಳ ನದಿಗೆ ವಿಸರ್ಜನೆ ಬುಧವಾರ ದಿವಸ ಮಾಡ್ತೀವಿ. ಗೌರಿ ಗಣೇಶನ ಮೂರ್ತಿಗಳನ್ನ ಖರೀದಿಸಲು ಭಾರಿ ಸಂಖ್ಯೆಯಲ್ಲಿ ಗ್ರಾಹಕರು ಧಾವಿಸುತ್ತಿದ್ದಾರೆ. ಒಟ್ಟಿನಲ್ಲಿ ಗೌರಿ ಗಣೇಶ ಹಬ್ಬಕ್ಕೆ ನಗರವಾಸಿಗಳು ಸಜ್ಜಾಗಿದ್ದು ವಾರಾಂತ್ಯದಲ್ಲೇ ಹಬ್ಬ ಬಂದಿರುವುದು ಸಂಭ್ರಮವನ್ನ ಮತ್ತಷ್ಟು ಹೆಚ್ಚಿಸಿದೆ. ಗಣಪತಿ ಮೂರ್ತಿ ತಯಾರಕರು ಒಂದು 6 ತಿಂಗಳಿಂದನೂ ಗಣಪತಿಗಳನ್ನೆಲ್ಲ ತಯಾರು ಮಾಡಿರ್ತೀವಿ. ಅದು ಒಣಗೋದಕ್ಕೇ ತುಂಬ ಟೈಮ್ ತಗೊಳುತ್ತೆ. ಇತ್ತೀಚೆಗಂತೂ ಭಾರಿ ಮಳೆಯಿಂದಾಗಿ ಮಳೆ ಬೇಗನೆ ಒಣಗಿಲ್ಲ. ಒಂದು 2 ತಿಂಗಳಂತೂ ಪೇಂಟ್ ಮಾಡೋದಕ್ಕೆ ಬೇಕು. ಅದಕ್ಕೆ ಆದಷ್ಟು ನಮಗೆ ಪ್ರೋತ್ಸಾಹ ಮಾಡಿ ಅದಕ್ಕೆ ಬೆಲೆ ಏನಿದೆಯೋ ಆ ಬೆಲೆನ ಕೊಡಬೇಕು ಅಂತ ಎಲ್ಲ ಸಾರ್ವಜನಿಕರಲ್ಲಿ ಕೇಳ್ಕೊತಿದ್ದೀನಿ.